मल्ले बंद ये मल्ले ए भाई मुच्चा मल्ली दोसे तंदिया होगा ಏನ್ ಏನೇ ನೀನು ಹಂಗ್ ಗಡ್ಕಡಾಂತ ಕುಡಿತಾ ಇದೀಯಾ ಏಯ್ ಅದ್ ಕೊಡಲೆ ಕೊಡಲೆ ನಿಮ್ಮ ಅಪ್ಪ ಫೋನು ಅವ್ನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿಲ್ಲ ಅವನ್ ದೇವ್ರ ಅಪ್ಪ ಅಂತ ಇಷ್ಟ ಇಲ್ಲ ಅಂತ ಗೊತ್ತಾನೆ 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 ಮತ್ತೆ ಕೆಂಪ್ತಾ ಇದೀಯಾ ನಿಮ್ಗೆ ಗೊತ್ತಿಲ್ರೋ ಅಮ್ಮ ಸತ್ತೋಯ್ತಿದ್ದಂಗೆನೆ ಅವನು ಬೆಂಗಳೂರಿಗೆ ಹೋಗಿ ಸೆಟಪ್ ಮಾಡ್ಕೊಂಡ ಬರ ಕೇಳು ನನ್ನ ಮಗನ ಸಾಯಿಸಾಕ್ಬಿಡ್ತೀನಿ ಏ ಸೂರಿ ನಿನಗೆ ಒಂದು ದೊಡ್ಡ ನಮಸ್ಕಾರ ಕಣಪ್ಪ ತಂದೆ ಜಾಲಿಯಾಗಿ ಪಾರ್ಟಿ ಮಾಡೋಣ ಅಂತ ಗುಡಿಸಲು ಕೆಳಕ್ ಬಂದ್ರೆ ಮಧ್ಯದಲ್ಲಿ ಬಪ್ಪನ ಗಲಾಟೆ ನಿನ್ ಮುಖನೇ ನೋಡಕ್ ಆಗ್ತಿಲ್ಲ ಕಣೋಲೆ ಆಂಜನೇಯ ಸ್ವಾಮಿ ಕಮರವಲ್ಲಿ ಊರ ಮಲ್ಲಣ್ಣ ಸ್ವಾಮಿ ಪಾಲಮೂರ್ತಿ उप्पु कार हाक्तीन नन मक्कळ निम्मन्न मले बर्तिदीनम्म अक्क इवत्तिंदु सेरिसि डजन दोसेगळु ಈ ಸಲ ದುಡ್ಡು ಕಟ್ಟಿಲ್ಲ ಅನ್ಕೋ ಈ ಕುರ್ಪಿನ ಇಳಿಸ್ಬಿಡ್ತೀನಿ ಹಾಗಾದ್ರೆ ಇವಾಗ್ಲೇ ತರ್ತೀನಿ ತಡಿ ಬೆಳಗ್ ಬೆಳಗ್ಗೆನೆ ತಿನ್ನಕ್ ಬಂದ್ಬಿಡ್ತಾವ್ ತಿರ್ಬೋಕಿಗಳು ಯಾಕಮ್ಮ ಕಿಸ್ತಾ ಇದ್ಯಾ ಇದ್ರ ಕೆಲ್ಸ ಆಯ್ತದ ತಗಳೆ ಆಫೀಸ್ ಕೊಟ್ಬಾ ಸರಿ ನಿಂತ್ಕ ದಾರಿಲಿ ನಾಯಿಗಳು ಕಾಯ್ಕೊಂಡಿರ್ತವೆ ಅಯ್ಯೋ ಅಂತ ಟಿಫಿನ್ ಕೊಟ್ರೆ ಕಾಲ್ ಮುರಿದು ಒಲೆಗೆ ಹಾಕ್ಬಿಡ್ತೀನಿ ಆಯ್ತು ಇತ್ತಗೋ ಅಯ್ಯೋ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದ ಕಣ್ಲ ನಮ್ ರಾಜ್ಯ ಇದಳಲ್ಲ ಮಲ್ಲಿಗೆ ಮದುವೆ ಮಾತುಕತೆ ಮಾಡ್ತವಳೆ ಅಯ್ಯೋ ತಮ್ಮ ನೀನ್ ನೋಡಿ ಎಷ್ಟ್ ದಿನ ಆಯ್ತು ಕಣ್ಲ ಬೆಂಗಳೂರಿನಲ್ಲಿ ಏನ್ ಮಾಡ್ತಿದ್ಯಾ ಕಣ್ಲ ನಾನು ಏನೋ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಮಲ್ಲಿ ಮದುವೆ ವಿಷಯ ಏನ್ ಮಾಡ್ದೆ ಇಡ್ಲಿ ದೋಸೆ ಮಾರೋ ದುಡ್ಡಿನಲ್ಲಿ ಹೊಟ್ಟೆನೆ ತುಂಬತಾ ಇಲ್ಲ ಇನ್ ಮದ್ವೆ ಹೇಗ್ ಮಾಡ್ಲಿ ಮಲ್ಲಿ ಮದುವೆ ವಿಷಯ ನೀನ್ ಮರ್ತೋಗೆ ನಾನ್ ಇದ್ದೀನಲ್ವಾ ನಾನ್ ನೋಡ್ಕೋತೀನಿ ಹೆಂಗೆ ಬೆಂಗಳೂರಲ್ಲಿ ಲಕ್ಷ್ಮೀ ದೇವಿನ ಆವಾಹನೆ ಮಾಡೋದಕ್ಕೆ ಒಂದು ಪೂಜೆ ಮಾಡ್ತಾರೆ ಆ ಪೂಜೆಲಿ ಕೆಲವು ಕ್ವಾಲಿಟೀಸ್ ಇರೋ ಹುಡುಗಿನ ಕೂಡಿಸ್ತಾರೆ ಆಗ ಕೂಡಿಸೋಂತ ಹುಡುಗಿಗೆ ಮೈ ತುಂಬಾ ಬಂಗಾರ ಹಾಕಿ ಪೂಜೆ ಆದ್ಮೇಲೆ 10 ಲಕ್ಷ ಕ್ಯಾಶ್ ಕೊಟ್ಟು ಮನೆ ಕಳಿಸ್ತಾರೆ 10 ಲಕ್ಷನ ಯಾರಿಗೂ ಹೇಳಬಾರದು ಅಷ್ಟಕ್ಕೂ ಮಲ್ಲಿ ಹುಟ್ಟಿದ ಡೇಟ್ ಯಾವುದೇ ಜೂನ್ 8 ಅವಳ ನಕ್ಷತ್ರ ಏನು ಆರುದ್ರ ಆರುದ್ರ ನಕ್ಷತ್ರನ ಇಷ್ಟಕ್ಕೂ ಮಲ್ಲಿ ಎಲ್ಲಿದ್ದಾಳೆ ಮನೆನಲ್ಲೇ ಅವಳೆ ಕರಿ ಅವಳ ಮಲ್ಲಿ ಏ ಮಲ್ಲಿ ಸವಿ ಮನ ಏ ಮಲ್ಲಿ ಮಲ್ಲಿ ಎಲ್ಲ ಸೂರ್ಯ ಕಿರ್ಚ್ತಾ ಇದ್ಯಾ ಏನು ಮಲ್ಲಿಗೆ ಮದುವೆ ಮಾಡ್ತಿದ್ದೆ ಅಂತೆ ಮದ್ವೆನಾ ಏನ್ಲ ಬೆಳಗ್ ಬೆಳಗ್ಗೆನೆ ಹಾಕೊ ಬಂದಿದ್ದೀರಾ ಬಾಯ್ ಬಂದಂಗ್ ಮಾತಾಡ್ತಿದ್ದೀರಾ ಹೋಗ್ರೋ ಇಲ್ಲಿಂದ ಮನೆ ಅಳಿಯನ್ ಹಿಡ್ಕೊಂಡು ಹೊರಗಡೆ ಹೋಗು ಅಂತ್ಯಾ ನಿಮ್ಮ ಅಜ್ಜಿ ಪಿಂಡ ಏನಲ್ಲ ಅಳಿ ಅಂತ ಹೇಳಿ ಅಳಿಯ ಗಿಳಿ ಅಂದ್ರೆ ಯಾರ ಅಳಿಯ ಅಲ್ಲಿ ಒಳಗಡೆ ಇರೋನ ಅವನ್ ಯಾವನವನ್ ಆಚೆ ಬರ ಕೇಳಲೆ ಇವನ್ ಯಾವನ ಊರ್ ಹೊಂದಿದ್ದಾರ ಇದಾನೆ ಈ ಭಿಕ್ಷಕರ ಹತ್ರ ಏನ್ ಮಾತಕ್ಕ ಅಕ್ಕಿನೋರಾಗಿ ನಾವ್ ಕಳ್ಸ್ಬಿಡು ಗಂಡು ಬೇಕ್ತರ ಇದ್ಯಾ ನಿನಗ್ ಮಲ್ಲಿ ಬೇಕಾ ನೀನ್ ನಿಜವಾಗ್ಲು ಮದ್ವೆನೆ ಆಗ್ತೀಯಾ ಅಥವಾ ಹುಡುಗಿರನ್ನ ಕರ್ಕೊಂಡು ದುಬೈಲ್ ಮಾರ್ತೀಯಾ ದುಬೈ ಅಂತ ಗಲ್ದೆ ಇದ್ರೆ ಬಾಂಬೆ ಅವನು ಕೊಟ್ಟು ಮದ್ವೆ ಮಾಡ್ತೀನಿ ನಿನ್ಗೇನ್ ತೊಂದ್ರೆ ಇನ್ನೊಂದ್ಸರಿ ಮಲ್ಲಿಗೆ ಮದ್ವೆ ಮಾತುಕತೆ ಅಂತ ಏನಾದ್ರು ಹೋದ್ರೆ ಸಾಯಿಸಾಕ್ಬಿಡ್ತೀನಿ ಮದ್ವೆ ಮಾತುಕತೆ ಅಂತ ನಿಂಗ್ ಯಾರು ಹೇಳಿದ್ರು ಏನೋ ಪೂಜೆಲ್ ಕೂರ್ಸಿದ್ರೆ 10 ಲಕ್ಷ ಕೊಡ್ತಾವ್ರೆ ಅಂತ ನನ್ನ ತಮ್ಮನ ಹತ್ರ ಮಾತಾಡ್ತಿದ್ದೆ ಪೂಜೆಗ್ ಮಲ್ಲಿನೇನ್ ಕೂರ್ಸದ ಅವನ ಏನ್ ಅವ್ರ ಹೆಂಡ್ರೆ ಕೂರ್ಸದ ಕೇಳು ಸೂರಿ ಜೀವಂತವಾಗಿ ಬದುಕಿರೋ ತನಕ ಮಲ್ಲಿ ಇಲ್ಲಿರ್ತಾಳ ಇಲ್ಲಿ ನನ್ನ ಬಿಟ್ಟು ಬೇರೆಯವ್ರಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡ್ಯೋ ನಿಮ್ಮನ್ನ ಹುಟ್ಲಿಲ್ಲ ಅಂತ ಏನೋ ರಾಮಚಂದ್ರ ಊರಿಗೆ ಬರ್ತಿದ್ಯಾ
ಅಲ್ಲ ಬೆಂಗಳೂರಾಗ ಇಟ್ಕೊಂಡು ಅವಳು ಚೆನ್ನಾಗವಳ ನಮ್ಮೂರಾಗ ಏನಾರು ದರಿದ್ರ ಹಿಡಿದಿದೆ ಅಂದ್ರೆ ಅದು ನೀನು ನಿಮ್ ಮಗನೇ ಏನೋ ಹಂಗ್ ನೋಡ್ತಿದ್ಯಾ ಹೊಡಿಬೇಕಾ ಹೊಡಿ ಬೈಬೇಕಾ ಬೈಯೋ ಒಂದ್ಸಲ ನಂತರ ಮಾತಾಡು ಮಾತಾಡಕ್ಕಿಲ್ಲ ಏನೋ ನಾನೇನು ಅನ್ಯಾಯ ಮಾಡ್ದೋ ನಿಂಗೆ ತುಂಬಾ ಮಾಡಿದ್ಯಾ ನೀನ್ ನಮ್ಮವನ್ ಸಾಯಿಸ್ದೆ ನನ್ನ ಅನಾಥನ್ ಮಾಡಿ ಈ ಊರಲ್ಲಿ ಬಿಸಾಕ್ದೆ ಇನ್ನೊಬ್ಬಳು ನೋಡ್ಕೊಂಡು ಬೆಂಗಳೂರಲ್ಲಿ ಸಂಸಾರ ಮಾಡ್ತಿದ್ಯಾ ಅದ್ಕೆಯ ಅದ್ಕೆ ನೀನ್ ಅಂದ್ರೆ ನನ್ಗೆ ಅಸಹ್ಯ ನಿನ್ಗಲ್ದೆ ಬೇರೆ ಯಾರಿಗಾದ್ರು ಹುಟ್ಟಿದ್ರೆ ನನ್ ಬದುಕು ಇನ್ನ ಸಂದಾಗಿರೋದು ನೀನ್ ನನ್ನ ದೃಷ್ಟಿಯಲ್ಲಿ ಯಾವತ್ತೂ ಸತ್ತೋಗಿದ್ಯಾ ಹೋಗಿಲ್ಲಿಂದ ಹೋಗು ಸೂರಿ ಅಪ್ಪಯ್ಯ 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 ಏನಾಯ್ತು ಅಪ್ಪಯ್ಯ ಏನಾಯ್ತು ಅಪ್ಪಯ್ಯ ಅಪ್ಪಯ್ಯ ಏನಾಯ್ತು ಸೂರಿ ಅಪ್ಪಯ್ಯ ನಾನು ವಯಸ್ಸಲ್ಲಿದ್ದಾಗ ಕುಡ್ತಕ್ಕೆ ದಾಸ ಆಗಿದ್ದೆ ನಿಮ್ಮಮ್ಮಂಗೆ ಎಷ್ಟು ಕಟ್ಟ ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತಿದೆ ಕಣೋ ಆಮೇಲೆ ನನ್ನ ತಪ್ಪು ನಾನು ತಿಳ್ಕೊಂಡು ನಿಮ್ಮಮ್ಮನ ಚೆನ್ನಾಗಿಟ್ಕೊಳ್ಳೋ ಅನ್ನೋ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಲು ಕಣೋ ನಿಮ್ಮಮ್ಮ ಹೋಗಕ್ಕಿಂತ ಮುಂಚೆ ಒಂದೇ ಒಂದು ಕೋರಿಕೆ ಕೇಳ್ಕೊಂಡ್ಲು ನನ್ನನ್ನು ಹೇಗೂ ಸುಖವಾಗಿ ನೋಡ್ಕೊಳಕ್ಕಾಗಿಲ್ಲ ಈಗ ನಾನು ಹೋದ್ರೆ ಅವನ ಅನಾಥ ಆಗೋಗ್ಬಿಡ್ತೇನೆ ಕೊನೆಗಾದ್ರು ಅವನಿಗೊಂದು ದಾರಿ ತೋರಿಸಿ ಅಂತ ನನ್ನ ಹತ್ರ ಒಂದು ಮಾತು ತಗೊಂಡಿದ್ದಾಳೆ ಕಣೋ ಸೂರಿ ಈ 15 ವರ್ಷದಿಂದ ನಿನ್ನನ್ನು ಕೂಡ ನೋಡ್ಕೊಳ್ತೆ ದೂರ ಇದ್ದಿದ್ದು ಯಾವಳ ಜೊತೆಗೋ ಇರೋದಕ್ಕಲ್ಲ ಕಣೋ ನಿಮ್ಮಮ್ಮ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳಕ್ಕೋಸ್ಕರ ನಿನಗೋಸ್ಕರ ಹಣ ಸಂಪಾದನೆ ಮಾಡಕ್ಕೋಸ್ಕರ ಕಣೋ ಅಪ್ಪಯ್ಯ ಸೂರಿ ಸಂಪಾದಿಸ್ದೆ ಕಣೋ ಸಂಪಾದಿಸ್ದೆ ಕಣೋ ಸೂರಿ ಹೋಗಿ ಆ ಸ್ಟೀಲ ತಗೊಂಬರು ಅಪ್ಪಯ್ಯ ನನ್ ಮಾತಿಯ ತಗೊಂಬರ ಚೀಲ ತಗೊಪ್ಪಯ್ಯ ಈ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋಗ್ಬಿಡು ನಿಮ್ಮಮ್ಮನ ಆತ್ಮಶಾಂತಿ ಸಿಗ್ಬೇಕು ಅಂದ್ರೆ ನೀ ಸುಖವಾಗಿರ್ಬೇಕು ಕಣೋ ನೀ ತಿನ್ನು ತಿಂತಲ್ಲೇರು ನೀರೋದಕ್ಕೋಸ್ಕರ ಒಂದ್ ಮನೆ ತಗೊಳೋ ನೀನ್ ಮನೆ ತಗೊಳ್ಳೋವರೆಗೂ ಈ ವಿಷಯ ಯಾರಿಗೂ ಹೇಳ್ಬೇಡ ಕೊನೆಗೆ ನಿನ್ ಸ್ನೇಹಿತರ ಹತ್ರನು ಹೇಳಕ್ಕೋಬೇಡ ಆಸ್ಪತ್ರೆಗೆ ಹೋಗೋಣಪ್ಪಯ್ಯ ಕರ್ಕೊಂಡು ತಿನ್ಬಾ ಅಪ್ಪಯ್ಯ ಬೇಡ ಕಣೋ ಸೂರಿ ನಾ ಹೋಗ್ತಾ ತಿಳ್ಕೊಳ್ಳೋ ಸೂರಿ ಅಪ್ಪಯ್ಯ ನಿಮ್ಮಮ್ಮನ ಹತ್ರ ಹೋಗ್ತಾ ತಿಳ್ಕೊಳ್ಳೋ ಸೂರಿ ಇಷ್ಟು ದಿವಸ ನಿನ್ನ ನೋಡ್ಕೊಳ್ದೆ ಬಿಟ್ಟಿರೋದಿಕ್ಕೆ ನನ್ ಮೇಲೆ ಕೋಪ ಮಾಡ್ಕೋಬೇಡ ಕಣೋ ಸೂರಿ ನನ್ನ ಕ್ಷಮಿಸ್ಬಿಡು ಮನೆ ಮಾತ್ರ ತಗೋ ಮನೆ ಜಾಗ್ರತೆ ನಾನ್ ಓದಿರೋದ್ ಕಮ್ಮಿ ಆಗಿದ್ರು ನಮ್ಮ ಅಪ್ಪನ ಕೆಲಸ ನನ್ ಕೊಟ್ಟವ್ರೆ ನಾನ್ ಹೋಗ್ಲೇಬೇಕ್ರ ಅಲ್ಲಿ ಹೋದ್ಮೇಲೆ ಸೆಟ್ಲ್ ಆದ್ಮೇಲೆ ನಿಮ್ಮೆಲ್ರಿಗೂ ಫೋನ್ ಮಾಡ್ತೀನಿ ಬಿಡ್ರಲ್ಲ ಆದ್ರೂ ನಿಮ್ಮ ಅಪ್ಪ ಇಟ್ಟು ಸಡನ್ ಆಗಿ ಬರೋದೇನು ಸಡನ್ ಆಗಿ ಮೇಲೆ ಹೋಗೋದೇನು ಅವನ್ ಉದ್ಯೋಗ ನಿನಗ್ ಬರೋದೇನು ಸಡನ್ ಆಗಿ ನಿನ್ ಬೆಂಗಳೂರು ಹೋಗೋದೇನು ಇದೆಲ್ಲ ಕನಸಾಗಿದೆ ಕಣಮಗ ನೀವೇನ್ ಟೆನ್ಷನ್ ಆಗ್ಬಿಟ್ಕಂಡ್ರಲ್ಲ ನಾನ್ ಎಲ್ಲೇ ಇದ್ರು ನನ್ ಮನ್ಸು ನಿಮ್ಮ ಹತ್ರ ಇರುತ್ತೆ ಕಣ್ರ ಆ ವಿಷಯ ಬುಟ್ಟಾಕೋ ಸೂರ್ಯ ಮೊದ್ಲೋಗ್ ಮಲ್ಲಿನ ಸಮಾಧಾನ ಮಾಡ ಸಮಾಧಾನ ಮಾಡಕ್ ಈ ಬ್ಯಾಗ್ ಯಾಕೋ ಮಲ್ಲೆ ಮಲ್ಲೆ ಆಳ್ಬೇಡ ಕಣಮ್ಮೆ ನೀನ್ ಇಲ್ಲ ಅಂದ್ರೆ ನಮ್ಮಮ್ಮ ಬೇರೆಯವ್ರಿಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ ಸೂರಿ ಹಂಗೇನಾಗಲ್ಲ
ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ. ನನ್ನ ಮಾಡ್ಕೊಂಡಿಲ್ಲ ಆಗ ನಾನು ಸತ್ತೋ ಬಿಡ್ತೀನಿ ಸರಿ. ಹಂಗ್ ಮಾತಾಡ್ಬೇಡ, ನಾನ್ ಬೇಗ ಬಂದ್ಬಿಡ್ತೀನಿ ಸರಿನಾ? ಅಯ್ಯೋ ಸೂರಿ, ವಾಹನವು ಬರುತ್ತಿದೆ. ಅದು ಕೆಳಗಡೆ ಮಲ್ಕೋ, ದರಿದ್ರ ಹೋಯ್ತದೆ. ಲೇ ಸೂರಿ, ಗಾಡಿ ಕೊಟ್ಟು ಹತ್ಕೊಳ್ಬೇಕಾ? ಬೇಗ ಹತ್ಕೊಳ್ಳಲಿ. ಹತ್ತು ಮರೆಯ ಹತ್ತು ಯೋಚನೆ ಮಾಡ್ತಿರ್ಬೇಕು. ಮಲ್ಲಿ ಹುಷಾರು, ಹುಷಾರು, ಹುಷಾರು. ನಿಮ್ ನೆನೆ ಕೊಟ್ಟಿದ್ ಅಮೌಂಟ್ಗೆ ಎಲ್ಲ ಕ್ಲಿಯರ್ ಆಗಿದೆ ಸರ್. ನೀವ್ ಒಂದ್ಸತಿ ಲೆಕ್ಕ ನೋಡ್ಬಿಡಿ. ನಿನ್ ಮಾತ್ ನಿಲ್ಸಯ್ಯ ಆ ಬ್ರೋಕರ್ ಅಲ್ಲಿ. ಅಲ್ಲಿ ನೋಡಿ ಸರ್, ಬಂದ್ಬಿಟ. ಹಲೋ, ಹಾಯ್. ಹಾ, ಮೈ ನೇಮ್ ಈಸ್ ರಮಣ, ಸೆವೆನ್ ಹಿಲ್ಸ್ ರಮಣ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಬೆಟ್ಟನ್ ಕೂಡ ಮಾರಾಕ್ಬಿಡ್ತೀನಿ. ಮೊನ್ನೆನೆ ಅನಕೊಂಡ ಮಾರದವನ್ಗೆ ರಾಮವಳ್ಳಿ ಬೆಟ್ಟನ್ ಮಾರ್ಬಿಟ್ಟಿದೀನಿ. ಮೊದ್ಲು ನನ್ ಫ್ಲಾಟ್ ಮಾರ್ಸಯ್ಯ. ಏನಾಯ್ತಪ್ಪ? ಆಫ್ಟರ್ ಆಲ್ ಫ್ಲಾಟ್ ಸಿದ್ದರಾಮಯ್ಯಗೆ ಲೋಟಸ್ ಪಾಂಡ್ ಮಾರಿದೀನಿ, ಶಾಕ್ ಹಾಕ್ಬೇಡ. ಕುಮಾರಸ್ವಾಮಿಗೂ ಮಾರಿದೀನಿ. ಕಿಂಗ್ ಫಿಶರ್ ಮಲ್ಯಾದು ಫ್ಲೈಟ್ಸ್ ಎಲ್ಲ ಮಾರ್ಸ್ಕೊಟ್ಟಿದ್ದು ನಾನೇ. ನನಗಿನ್ನು ಕಮಿಷನ್ ಅಮೌಂಟ್ ಬಂದಿಲ್ಲ ಅಂತ ಒಂದ್ ಫ್ಲೈಟ್ ನಾನೇ ಇಟ್ಕೊಂಡಿದ್ದೀನಿ. ಅಂತದ್ರಲ್ಲಿ ಫ್ಲಾಟ್ ತುಂಬಾ ಟ್ರೈ ಮಾಡ್ದಪ್ಪ, ಆದ್ರೆ ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ. ಹೌದಾ? ಏನ್ ಹಂಗಾರ ಪ್ರಾಬ್ಲಮ್ ಏನು? ದೇವದ ಪ್ರಾಬ್ಲಮ್. ಏನ? ಅದನ್ನ ಮಾರದೆ ಹಾಗೆ ಬಿಟ್ಟಿಟ್ಬಿಡೋಣ ಅನ್ಕೊಂಡೆ. ಅದನ್ ಮಾರ್ಲಿಲ್ಲ ಅಂದ್ರೆ ನನ್ಗೆ ಪ್ರಾಬ್ಲಮ್ ಅಂತೆ. ನನ್ ಗುರುಗಳು ಹೇಳಿದ್ರು 2 ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಎಷ್ಟು ಸಿಕ್ಕಿದ್ರು, ಎಷ್ಟಕ್ ಬಂದ್ರು ಮಾರ್ಬಿಡೋಣ ಅನ್ಕೊಂಡಿದೀನಿ. ಆ ಅಪಾರ್ಟ್ಮೆಂಟ್ಸ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡು, ಎಷ್ಟಕ್ ಸಿಕ್ಕುತ್ತೋ ಅಷ್ಟಕ್ ಮಾರ್ಬಿಡು. ಯು ಡೋಂಟ್ ವರಿ, ನಿಮ್ಮ ದೆವ್ವದ ಅಪಾರ್ಟ್ಮೆಂಟ್ ನ ಕೊಂಡ್ಕೊಳ್ಳೋಕೆ ಯಾವನೊಬ್ಬ ಬಕ್ರ ಸಿಕ್ಕಾಕೊತಾನೆ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದೆಯಲ್ಲಪ್ಪ, ನಮ್ ರೇಂಜ್ಗೆ ಒಂದ್ ಮನೆನಾದ್ರೂ ಸಿಗ್ತದೋ ಇಲ್ವೋ ನೋಡ್ಬೇಕು. ಮನೆ ಮಾರಾಟ ಆಗಿದ್ಯಾ? ಅಬ್ಬ, ಇಲ್ಲಿ ಕೇಳ್ತೀನಿ, ಯಾರಾದ್ರೂ ಇದ್ದೀರಾ? ಯಾರೋ ಅಲ್ಲಿ, ಇವನ್ ಯಾರೋ ಮನೆ ತಗೊಳ್ತಾರಂತೆ ಸರ್. ಒಳಗ್ ಬರ ಕೇಳು. ನಮಸ್ಕಾರ ಸರ್. ಯಾರೋ ನೀನು? ಆಚೆ ಮನೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ರಲ್ಲ ಸರ್. ಹೌದು, ಅದಕ್ಕೆ ಒಂದ್ ಮನೆ ಬೇಕಿತ್ತು ಸರ್. ಯಾರ್ಗೆ? ನಿನ್ಗ ನಿನ್ ಓನರ್ಗ? ನನ್ಗೆ ಸರ್. ನನ್ನ ನೋಡಂಗ್ ಅನ್ಕೋತಾ ಇದ್ದೀರಾ? ನನ್ನ ಹತ್ರ 20 ಲಕ್ಷ ರೂಪಾಯಿ ದುಡ್ಡಿದೆ ಸರ್. ಒಂದು ನೀನು ಮಾಮೂಲಿ ಅದೃಷ್ಟವಂತ ಅಲ್ಲ, ಅದಕ್ಕೆ ನೀನ್ ನನ್ನ ಮೀಟ್ ಮಾಡಿದ್ಯಾ. ನಿನಗೆ 20 ಲಕ್ಷದಲ್ಲಿ ಮನೆ ಬೇಕಲ್ವಾ? ಅಷ್ಟೇ ಅಣ್ಣ, ಕರೆಕ್ಟ್ ಅಣ್ಣ. ತಂದಿದ್ಯಾ 20 ಲಕ್ಷ? ಚೆನ್ನಾಗಿ ಕೇಳ್ತೀರಾ, ಏನಣ್ಣ ಹಿಂಗ ಹೇಳ್ತೀರಾ? ಇಲ್ಲಡೆ ಇಲ್ಲಡೆ, ನೆಟ್ ಕ್ಯಾಶ್ ವೆರಿ ಗುಡ್ ಅಲ್ಲ, ಮನೆ ಕೊಡ್ಸೋದ್ರಲ್ಲಿ ಮಾರ್ಸೋದ್ರಲ್ಲಿ ನಮ್ ಸ್ಟೈಲೇ ಬೇರೆ. ನಿಜವಾಗ್ಲೂ ಸಿಗ್ತದ ಅಣ್ಣ? 20 ಲಕ್ಷದಲ್ಲೇ ಮನೆ ಸಿಗುತ್ತೆ. ಹಂಗಿದ್ರೆ ನೋಡೋಣ ಬನ್ನಿ. ಇದನ್ನೇ ಮನೆ ಗುಡ್ಡ ಅಂತಾರೆ. ಮನಿ ಅಂದ್ರೆ ದುಡ್ಡು, ಗುಡ್ಡ ಅಂದ್ರೆ ಗುಡ್ಡದಷ್ಟು. ಇಲ್ಲಿದ್ರೆ ಸಾಕು, ಕೋಟ್ಯಾಧಿಪತಿಗಳಾಗೋಗ್ತಾರೆ. ಇಲ್ಲಿ ಮನೆ ಸಿಗೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಕಣಪ್ಪ. ನೋಡ ಆ ಮೇಲ್ಗಡೆದೆ ಮನೆ ಯಾವ್ದು? ಅದಾ ಚೆನ್ನಾಗಿದ್ಯಾ? ಚೆನ್ನಾಗೈತೆ ಅಣ್ಣ, ಚೆನ್ನಾಗೈತೆ. ವಾಚ್ಮನ್ ಕೂಡ ಇಲ್ವಲ್ಲ ಇಲ್ಲಿ? ನನ್ನೇನಣ್ಣ ಕೇಳ್ತೀಯಾ? ನಿನ್ ಕೇಳಲಿಲ್ಲ, ವಾಚ್ಮನ್ ಒಬ್ಬ ಇರ್ತಾನಲ್ಲ, ಎಲ್ಲಿ ಹೋಗಿದಾನೋ ಅನ್ಕೊಂಡೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಬ್ಬ ಮನುಷ್ಯನೂ ಕಾಣಿಸ್ತಿಲ್ವಲ್ಲಣ್ಣ. ಎಲ್ರಿಗೂ ನಂತರ ಬ್ರೋಕರ್ ಸಿಗ್ಬೇಕಲ್ಲ, ನಿನಗ್ ಸಿಕ್ತಾಗೆ.